ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನಗಳಾದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀರಿ. ದಯವಿಟ್ಟು ಯಾರು ಬೈಕೊಂಡ್ಬೇಡ್ರಿ. ಸುಮಾರು ಜನ ಮೆಸೇಜ್ ಮಾಡಿದ್ದೀರ, ಅಣ್ಣ ಫುಡ್ ವಿಡಿಯೋ ಮಾಡ್ರಿ, ಫುಡ್ ವಿಡಿಯೋ ಮಾಡ್ರಿ ಅಂತ. ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಮಾಡೋಕ್ಕಾಗಿಲ್ಲ, ನಮ್ಮ ರಘುವರ್ ಬೇರೆ ಎಲ್ಲ ಆಚೆ ಕಡೆ ಹೋಗ್ಬಿಟ್ಟಿದ್ರು. ಕರ್ಕಿ ಕೋಳಿ ಮಾಡ್ತಾ ಇದ್ರಿ ಸ್ನೇಹಿತರೆ. ಇದಕ್ಕೆ ಮುಂಚೆ ಕರ್ಗಕ್ ಮುಂಚೆನೆ ಮಾಡೋಣ ಅಂತ ತಗೊಂಡ್ ಬಂದ್ರಿ ಕೋಳಿ. ನಂಬ್ತಿರಲ್ವೋ ನೀವು, 8 kg ಇದ್ದಿದ್ದು ಕೋಳಿ ಬರೀ 2.5 kg ಆಗೈತೆ. 4 kg ಕ್ಲೀನ್ ಮಾಡಿದ್ಮೇಲೆ 2.5 kg ಆಗೈತೆ. ಕೋಳಿ ಯಾರು ದಯವಿಟ್ಟು ತಗೊಂಡ್ಬೇಡ್ರಿ. ಆ ಕೋಳಿ ನೀವು ಅದನ್ನ ಚಿಕ್ಕದಾಗ ಮಾಡಿರಲ್ಲ ಇವರು. ಸ್ನೇಹಿತರೆ, ನಮ್ಮ ತೋಟದಲ್ಲಿ ಮಾಡೋಕ್ಕಾಗಿಲ್ಲ. ಮಳೆ ಫುಲ್ ಮಳೆ ಇಳಿದ್ಬಿಟ್ಟೈತೆ, ಹಂಗಾಗಿ ಮಳೆಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಟ್ಲ್ ಹಿಂದೆಗಡೆ ಮಾಡ್ತಾ ಇದ್ದೀರಿ. ಅಕಸ್ಮಾತ್ರ ಮಳೆ ಬಂದ್ರೂ ಎತ್ಕೊಂಡು ಓಡ್ಬೇಡೋಣ ಹೋಟ್ಲ್ ಒಳಗಡೆ ಮಾಡ್ಕೊಡೋಣ ಅಂತ. ದಯವಿಟ್ಟು ಬೇಜಾರು ಬೀಳ್ಬೇಡ್ರಿ. ನೆಕ್ಸ್ಟ್ ವಿಡಿಯೋ ನಮ್ಮ ತೋಟದ ಒಳಗಡೆನೆ ಮಾಡ್ತೀರಿ. ಮರಿ ಚೈಲ್ಡ್ ಚಪಾತಿ ಹೇಳು ಏನಾದ್ರು. ಸತೀಶ್ ಅವರು ಪಾಪ ಏನೋ, ನಮ್ಮ ಪ್ಯಾರಿಂಗ್ ಲವ್ಲಿ ಸತೀಶ್ ಅವ್ರು ಬಂದವ್ರೆ. ಏನೋ ಬಾಡಿ ವೀಕ್ ಆಗೈತಿ ನಡುವೆ, ಏನಾದ್ರು ನೀವೇ ಕಮೆಂಟ್ ಮಾಡ್ರಿ. ತೋಟದಲ್ಲಿ ಕೆಲಸ ಜಾಸ್ತಿ ಇದೆ, ಅದಕ್ಕೆ ಬರೋಕ್ಕಾಗಿಲ್ಲ. ಹೋಗ್ಬೇಡ್ರಿ. ಮಾಡಿದ್ದು ನಮ್ಮ ಮೇಲೆ ಅಭಿಮಾನ ಇದ್ರೆ ಮಾಡಿರೋ ವಿಡಿಯೋ ನೋಡ್ಕೊಳ್ರಿ ಅಷ್ಟೇ. ಇರೋದು ಹೇಳ್ತೀವಿ, ನಿಮ್ ಕೈಯಲ್ಲಿ ಬಯಸ್ಕೊಳಕ್ ಇಷ್ಟ ಇಲ್ಲ ನಮ್ಗೆ. ನಾವ್ ಮಾಡ್ತೀವಿ ಸ್ನೇಹಿತರೆ, ವಾರಕ್ಕೆ 2-2 ವಿಡಿಯೋ ಪಕ್ಕ. ತೋರಿಸು ನಾಳೆ ಮಾಡ್ಬಿಡೋಣ ಬಿಡು ಅನ್ನೋದು ಕೇಳಿ ಕೇಳಿ ನಾನು ಶುಕ್ರವಾರ ಮಾಡೋಣ. ಏ ಇಲ್ಲ, ಬೆಂಗಳೂರ್ಗೆ ಹೋಗ್ಬೇಕು. ಹೋಗೋಣ ಅಲ್ಗೋಗೋಣ ಅಲ್ಗೋಗೋಣ ಅಂತ ದಿಲ್ಕೋದ್ನ ಗೊತ್ತಿಲ್ಲ. ಎಲ್ಲಾರು ಹೇಳಿದ್ರೆ ಹೇಳು ನೀನ್ ಏನು. ಎಲ್ಲಾರು ಸ್ನೇಹಿತರೆ, ಎಲ್ಲಾರು ನಮ್ಮ ಅವ್ನು ಪಟ ಪಟ ಅಂತ ಹಾಕ್ರಿ. ಬಾಸ್ ಫೋನ್ ಬಂದೈತೆ, ಎತ್ಕೊಡು ಅಷ್ಟೇಂಟ ಫೋನ್. ಸ್ನೇಹಿತರೆ, ದಯವಿಟ್ಟು ಎಲ್ಲಾರು ಏನೋ ಯೂಟ್ಯೂಬ್ ಅಲ್ಲಿ ಲೈಕ್ ಕಮೆಂಟ್ಗಳು ಕಡಿಮೆ ಮಾಡ್ಬಿಟ್ಟಿದ್ದೀರಾ, ದಯವಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ರಿ ಅಂತ ಕೇಳ್ಕೊಂಡು ನಾವು. ನಮ್ಮ ಚಾನೆಲ್ ನ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಳ್ಳಿಕ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ದಯವಿಟ್ಟು ಯಾರು ಬೇಜಾರು ಬೀಳಕ್ ಹೋಗ್ಬೇಡ್ರಿ. ತುಂಬಾ ದಿನಗಳಿಂದ ಕೇಳ್ತಾ ಇದ್ದೀರಾ ಫುಡ್ ವಿಡಿಯೋ ಮಾಡ್ರಿ, ಫುಡ್ ವಿಡಿಯೋ ಮಾಡ್ರಿ ಅಂದ್ಬಿಟ್ಟು. ನಮ್ ಟೈಮ್ ಇದಿಲ್ಲ ಸ್ನೇಹಿತರೆ, ಅದು ಇವತ್ತು ಟೈಮ್ ಸಿಕ್ತು. ಮಾಡೋಣ ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು, ಹಂಗಾಗಿ ನಮ್ಮ ಹೋಟ್ಲ್ ಹತ್ರನೇ ಮಾಡ್ಬಿಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀವಿ. ತೋರ್ಸ್ಮಗ ಅದು ಕರ್ಕಿ ಕೋಳಿ. ಇದು ನಾವು ಕರ್ಗಕ್ ಮುಂಚೆ ಮಾಡೋಣ ಅಂದ್ಬಿಟ್ಟು ತಗೊಂಡ್ಬಂದು ಇಲ್ಲಿ ರಾಕೇಶ್ ಅಂದ್ಬಿಟ್ಟು ಇವ್ರದ್ದು ನಮ್ಮ ತೇರ್ ಬೀದಿಯಲ್ಲಿ ಮೇಲಿನ ಪೇಟೆಯಲ್ಲಿ ಅಂಗಡಿ ಇರೋದು. ತುಂಬ ಚೆನ್ನಾಗಿ ಒಳ್ಳೆ ಚಿಕನ್ ಕೊಡ್ತಾರೆ, ತಗೊಂಡೋಗ್ರು ದಯವಿಟ್ಟು ಬಂದು ಇಲ್ಲಿ ತಗೊಂಡ್ರೆ. ಅವ್ರ ಹತ್ರ ಬಿಟ್ರಿ ಬಂದಿಲ್ಲಿ ನಾವು ಸುಮಾರು ಆಯ್ತಲ್ಲ, ಒಂದು 8 ದಿನ ಮೇಲಾಯ್ತು, 20 ದಿನ. ಇನ್ನೂ ಚೆನ್ನಾಗಿತ್ತು ಅದು, ಸತ್ತು ಕೊಯ್ದು ಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಕೊಯ್ದು ಬಿಟ್ಟು ಅದನ್ನ ಇದ್ರ ಹತ್ರ ಮಾಡ್ತೀವಿ, ಹೋಟ್ಲ್ ಹತ್ರನೇ ಮಾಡ್ತೀವಿ. ಏನ್ಮೇಲೆ ಅದು ನೀವು ರೆಸಿಪಿ ಏನಂದ್ರೆ ಇದ್ದು ಚಿಕನ್ ಅಲ್ಲಿ ಟರ್ಕಿ ಕೋಳಿಯಲ್ಲಿ ಚಾಪ್ ಮಾಡ್ತಾ ಇರೋದು, ಇದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ, ವಿಡಿಯೋ ಬರುತ್ತೆ ನೋಡಿ. ಅದೇನು ಕತ್ ಹಂಗೇನೆ ಬರೋದು ಅದು ಕೋಳಿ ವಿಡಿಯೋ ಅನ್ಸುತ್ತೆ. ಅದು ರಘುಗೆ ತಲೆ ಫುಲ್ ತಲೆ ಎಲ್ಲ ಅದು ಅದಿದ್ದಿರೋದ್ ರಘು ನೀವು ತಿನ್ನೋದು. ಬೀಜ ನೋಡ್ರಿ.
ಏನ್ ಹೇಳ ಗುರು? ಅದೇ ಟರ್ಕಿ ಕೋಳಿ ಬರೀ ಜಲ್ದಿ ಪಟಾಪಟ್ ಚಿಟಾಪಟ್ ನಾಗರಾಜಣ ಇಕ್ರಿ ಬೇಗ ಬಳೆ ಬರ್ಬಿದಂಗೈತೆ ಬೈಲಿ. ಇದು ಮಾಂಸ ತೋರಿಸ್ಬಾವ ಅದ್ ನನ್ ಮಗನ್ ಕೋಳಿ ಅಷ್ಟಪ್ಪ ಆಗಿತ್ತು ಇಷ್ಟಪ್ಪ ಆಗೈತೆ ಅಷ್ಟಪ್ಪ ಆಗಿತ್ತು ಇಷ್ಟಪ್ಪ ಆಗಿತ್ತು ಅಲ್ಲ ಕೋಳಿ ಅಷ್ಟಪ್ಪ ಇತ್ತು ಮಾಂಸ ನೋಡಿ ಇಷ್ಟ ಆಗೈತೆ. ಎಂಟು ಕೆ ಜಿ ಇದ್ದ ನಾಲ್ಕು ಕೆ ಜಿ ಹ್ಞೂ ಎಂಟು ಕೆ ಜಿ ಇದ್ದಿದ್ದು ನಾಲ್ಕು ಕೆ ಜಿ ಎಲ್ಲ ಐತಿ ಇದು ಎರಡೂವರೆ ಕೆ ಜಿ ಐತೆ. ಸ್ನೇಹಿತರೆ ಇವತ್ತು ರೆಸಿಪಿ ಬಂದ್ಬಿಟ್ಟು ಟರ್ಕಿ ಕೋಳಿ ಇದೆ ಬಾ ದರ್ಬರ್ ಹಿಂದೆ ಬಾ ಮಾನಸಿಕವಾಗಿ ಕುಗ್ಬಿಟ್ಟೈತೆ ಕೋಳಿ. ಸ್ನೇಹಿತರೆ ಇವತ್ತು ಏನು ರೆಸಿಪಿ ಅಂದರೆ ಟರ್ಕಿ ಕೋಳಿನಲ್ಲಿ ಡಿಫ್ರೆಂಟ್ ಆಗಿರೋ ಚಾಪ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರ್ನ್ ಫ್ಲವರು ಮತ್ತು ಇನ್ನು ಸಣ್ಣ ಪುಟ್ಟ ಐಟಮ್ ಹಾಕ್ತಾ ಇದ್ದೀನಿ ಸಾಗರ್ ನಿಮ್ಗೆ ಗೊತ್ತಾ ಏನು ಒಲೆ ಹಚ್ಚೋದಂದಲ್ಲಿ ಸ್ನೇಹಿತರೆ ಅರ್ಶನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕದಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇವ್ ನಮ್ಮ ಬಾಂಡ್ಲಿ ಜಾಸ್ತಿ ಆಗಿಬಿಡ್ತಾನೆ ಯಾಮಾರದ್ರೆ ಉಪ್ಪು ರುಚಿನ ಉಪ್ಪು ನನ್ನ ಹತ್ರ ಉಪ್ಪಲ್ಲಿ ಹೊಡಿಬಾರ್ದು ಬಾಯ್ಲಿ ಬಿಡಿ ಮಾತಾಡಿವಾಗ ಹಾಕೋ ಕರೆಕ್ಟಾಗಿ ಬೆಂದ್ಬಿಟ್ಟು ಅಂಕಾಲೊಂದು ತಿಂದ್ರೆ ಸಾಕು. ಸ್ನೇಹಿತರೆ ನೋಡ್ರಿ ನಮ್ಮ ಮಾವ ಏನೇನು ನೋಡ್ತವ್ರೆ ಫೋನಲ್ಲಿ ನೋಡ್ಬಾರ್ದಲ್ಲ ನೋಡ್ತಾರೆ. ಇದು ಒಂದ್ಸತಿ ಇಷ್ಟೇನು ನೋಡಿ ಸ್ನೇಹಿತರೆ ಗುರು ಯಾವ್ದು ಹಂಗ್ ಮುಡ್ಸ್ಕೊಂಡಿದ್ಯಾ ಪ್ಯಾಂಟು? ಇಲ್ಲೆಲ್ಲ ಬುರ್ದೆ ಮಳೆ ಹೊಡೆದೈತೆ ತ್ಯಾಮ ಹೋಗೆಲ್ಲ ಗಲೀಜ್ ಆಗ್ತೈತೆ. ಹೌದಾ? ಹಾ ಹ್ಮ್ ಅದು ಹಿಂದೆ ಕಿವಿಂದ ಇದೆತ್ತು ಲೇಯಪ್ಪ ಕುತ್ಕೊಂಡ ಸೊಳ್ಳೆ ಕುತ್ಕೊಂಡು ಮಗ. ಸ್ನೇಹಿತರೆ ಇದಕ್ಕೆ ಉಪ್ಪು ಖಾರ ಅರ್ಶನ ಹಾಕಿದ್ದಾಯ್ತು. ಇದನ್ನ ಒಂದ್ ಎರಡು ಬಿಸಿಲು ಚೆನ್ನಾಗಿ ಬೇಯಿಸ್ಕೊಬೇಕು. ತಗೊಳ್ಳೋ ಸರಿ ಇಟ್ಕೊಬೇಕು ಬೇಯಿಸ್ಕೊಬೋದು ಕೊಡ ಏನಾಗ್ರ ಎತ್ಕೊಂಡು ಹೋಗು ಕುರಿ ಬರುತ್ತೆ. ನಮ್ಮ ಮಾವನ್ಗೆ ಮರಿ ಓಡಿಸ್ತೀನಿ. ಕುರಿ ಬಂದ್ಮೇಲೆ ಮರಿ ಓಡಿಸ್ತೀನಿ ಇಲ್ಲಿ ಆಯ್ತಾ? ಕುರಿದಲ್ಲಪ್ಪ ಬರ್ಲಿ ಬಿಡು ಆ ಕುರಿಗಳನ್ನ ಇವಾಗ ಬಾಯ್ಲಿ. ಇವಾಗ ಕುರಿ ಬರ್ಲಿ ನಮ್ಮ ಮಾವ ಒಂದ್ ನಿಮಿಷದ್ರೆ ನೋ ಕೇಳು ಗುಡ್ ಗುಡ್ ಬಿಡು 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 ಬಿಡೋದು ಬಿಡೋದು ಏಯ್ ಬಾಯ್ಲಿ ಬಾಯ್ಲಿ ಏಯ್ ಸಗರ್ ಸಗರ್ ರೋಗಣ ನೀನು ಹಂಗಂದ್ರೆ ರೋಗಣ ಬರ್ತ ನೋಡ್ರಿ ಅವನ್ಗೆ ಬಾಯ್ಲಿ ಸಗರ್ ಬಾಯ್ಲಿ ಫೋನ್ ಹಿಡ್ಕೊಂಡು ಅಂದೆ ಗುತ್ತಾಗ ಬರ್ತೈತ್ರ ಅಣ್ಣ ಪಕ್ಕ ಗುತ್ತತ್ರ ಅಣ್ಣ ಹಂಗ ಇವಾಗ ಬಿಡೋರು ಅಣ್ಣ ಬಿಡು ಬಿಡೋರು ಅಣ್ಣ ಬಿಟ್ಟು ಬಿಟ್ಬಿಡ ಏಯ್ ಬರಲ್ಲ ಏಯ್ ಕಾಂಚಲಿ ಮಾಡ್ಬೇಡ ಬಾ ನಾಯಿ ಬಗಳಿದ್ರಿ ಸೈಲೆಂಟ್ ಆಗ್ಬಿಡ್ತೈತ್ ರೋಣ ಬಿಡದೇ ಇಲ್ಲ ಕಬಡ್ಡಿ 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 ಸತೀಶ್ ಬರ್ತಾವ ಸ್ನೇಹಿತರೆ. ಅವ್ನಿಗೆ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ. ಕಮಾನ್ ಗೋಲ್ಡ್ ಬಿಡೋಣ ಕತೆ ಮುಗೀತು ಊರಾಕ ಎಣ್ಣೆ ಪಂಡ್ರದ್ಲೇಪ್ಪ ಬಿಡು ಬಿಡು ಅಷ್ಟೇ ಅಷ್ಟೇ ಎಲ್ಲಾರು ಬಾ 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 ಸಾಕಿತ್ತು ನೀರು ನೀರಾಗ್ಬಿಡ್ತದೆ ಆಮೇಲೆ.
ಬಿಡು ಬಿಡ ಹಿಂಗ್ ಬಿಡ ಸ್ನೇಹಿತರೆ. ಹಸಿ ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಪುದೀನ ಶುಂಠಿ ಇದು ನಾವು ಇವಾಗ ಮಸಾಲೆ ರುಬ್ಕೊಂಡ್ಬರ ಕಳಿಸ್ತೀನಿ, ಅದು ತಗೊಳೋ. ಕೈಯ ಬರ್ತಾ ಇಲ್ಲ. ವಿದ್ಯೆ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ. ಬಿಡ್ರ ಹಂಗೆ ಅಂತ ಅದ್ ಯಾವ್ದು ಬಿಡ್ರ ಅವಣ ಬಿಚ್ಚ ಬಿಡ್ತ ದೇವರಣ್ಣ ಅದ್ ಯಾವ್ದು ಬಿಡ್ರ ಅವಣ. ಸ್ನೇಹಿತರೆ ಮಳೆ ಬಂದ್ಬಿಡ್ತು ಹೇಳಿದ್ರೆ ಕೇಳೋದು ಶುಕ್ರವಾರ ಮಾಡಂದ್ರಿ ಇವತ್ತು ಬರ್ತಾವ. ಸ್ನೇಹಿತರೆ ಇದು ಆಗ್ಲೇ ಬೇಯಿಸ್ಕೊಂಡಿದ್ದೀರಿ, ಇದಕ್ಕೆ ಮೊಸರು ಹಾಕ್ತಾ ಇದೀನಿ. ಮೊಸರು ಬರೀ ರೆಸಿಪಿ ಹೆಸರು ಹೇಳಿಲ್ಲ. ಟರ್ಕಿ ಚಿಕನ್ ಚಿಕನ್ ಮೊಸರಲ್ಲಿ ಹಾಕ್ತಾ ಇದೆಯಲ್ಲ, ಅದಕ್ಕೆ ಮೊಸರಲ್ಲಿ ಹಾಕ್ತಾನೆ ಕೋಳಿ. ಇದು ಆಗ್ಲೇ ರುಬ್ಕೊಂಡಿರೋದು ಗ್ರೀನ್ ಮಸಾಲೆ, ಏನು ಹಸೆ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಅದಿದೆ ಸ್ನೇಹಿತರೆ. ನಿತಿನಲ್ಲಿ ಕಂಚಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಚಿಕನ್ ಮಸಾಲ ಚಿಕನ್ ಮಸಾಲ ಮೀಟ್ ಮಸಾಲ ಉಪ್ಪು ಯಾಕೆ ಮಾಡಲ್ಲ ಮಾಡಿದ್ರೆ ಸಪ್ಪ ಐತೆ ಕಾಣ್ಬೋದು. ಸ್ವಲ್ಪ ಸಾಕು ಸಾಕು ಬಿಡು ಹಾಕ್ಬಿಡು ಎಲ್ಲ ಹಾಕ್ಬಿಡ್ತೀರ. ಖಾರದ ಪುಡಿ ಕಾರ್ನ್ಫ್ಲವರ್ ಸಜೆಷ ಕಲ್ಸು ಕಲ್ಸ್ಬಿಡು ಹಂಗೆ ಇರಲಿ ಹಾಕಿ ಮಾಕ ಹೊಡೆಯಲಿ ಸುರೇ. ಕಂಸು ಕೈಯೆಲ್ಲ ಮಾಡ್ಕೊಂಡಿದ್ದೆ ಮೊಟ್ಟೆ ಇದೆ ನೋಡ ಇಲ್ಲಿ ಹೋಗಲ್ಲ ಎತ್ಕೊಂಡು ಹೋಗ. ಅವ್ರು ಮಾಡ್ತಾ ಇದ್ನಲ್ಲ ಗುರುರಾಜ್ ಗುರುರಾಜ್ ನಾಯ್ಡು. ಮೊಟ್ಟೆ ಮೊಟ್ಟೆ ಕಾಗದ ಮೇಲೆ ಅಂತ ಮೊಟ್ಟೆ ಇಟ್ಕೊಂಡ್ಬಾರ್ದು ಮೊಟ್ಟೆ ಮಗ ಐಲ್ ಹಾಕ್ತಾ ಇದೀನಿ. ಹ್ಮ್ ಹಾಕಪ್ಪ ಹಾಕಿ ಮೊನ್ನೆ ಹಾಕದೆ. ಏಯ್ ಮಾಮಾ ಏಯ್ ಎಷ್ಟು ಹುಡ್ಗ ಹಾಕಲ್ಲ ಮಗ ಕಳ್ಸಿವ್ ನಮ್ಮ ಮಕ್ಕ ಹಾಕೋ ಹಾಕ ನನ್ನ ಮಗನ ಏನಪ್ಪ ಅದು ಹಾಕ್ಬಿಡ್ತಾನ ಮೇಲೆ ಇಲ್ಲಿ ಹಾಕಿ ಇರ್ಬೇಕು ಭಯ ಭಯ ಇರ್ಬೇಕು. ಕಾರಲ್ಲಿ ಅದೇ ಎಣ್ಣೆ ಇಕ್ಕಿದ್ದಲ್ಲ ಮೊನ್ನೆ ಕುಡ್ಬಿಟ್ಟು ಆಯ್ತು ಅಂತ ಕೇಳಿದ್ದು. ಆಯ್ತೆ ಕುಡಿತೀಯಾ ಅಲ್ಲ ಕೇಳಿದ್ದು ಕುಡ್ಕೊಂಡು ಇಟ್ಕೊಂಡೇನ ಕುಡಿಯಕ್ಕೆ ಹುಟ್ಟಿದ್ದ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಹಾಕಲ್ಲ ಅಲ್ಲಿ ಕಬಾಬ್ ಎಣ್ಣೆ ಹಾಕೊಂಡು ಹೋಗ್ಲು. ಸ್ನೇಹಿತರೆ ಈ ಬಂಕನ ಮಕ್ಕಳು ಮಟನ್ ಪೀಸ್ಗಳೇ ಎಣ್ಣೆಯಲ್ಲಿ ಮುಳುಗ್ತಾ ಇದೆ. ಮಟನ್ ಪೀಸ್ ಅಲ್ಲ ಚಿಕನ್ ಪೀಸ್ ಇದ್ರಲ್ಲಿ ಎಣ್ಣೆ ಮುಳುಗ್ತಾ ಇಲ್ಲ.
ಎಣ್ಣೆ ತಗೊಂಡು ಬಂದು ಹಾಕಂದ್ರೆ ಎಲ್ಲ ಕಾಲು ಲೀಟರ್ ಹಾಕವನೆ, ಎಷ್ಟು ಮಾತ್ರ ರೆಸಿಪಿ ಮಾಡ್ತಾನೆ. ಇಲ್ಲ ನಾ ಒಂದು ಲೀಟರ್ ಹಾಕಿದ್ದ, ಅದಷ್ಟೇ ಆಗಬೇಕು. ಕಾಮಣ್ಣ ಒಂದು ಲೀಟರ್ ಬಾಟ್ಲಿ ನೋಡಿ ಎಷ್ಟು ಬೈತೆ ಕಾಮಣ್ಣ ಹಬ್ಬದಲ್ಲಿ. ಕಾಮಣ್ಣ ಇದ್ದಾನೆ ಇದೆಯಾ? ಇನ್ನೊಂದು ನಾಲ್ಕು ಹಾಕು. ಗೋಲ್ ಬರೋರು ದಯವಿಟ್ಟು ಅಷ್ಟೇ ತರೋದು ಹೊರಗಡೆ ಎಷ್ಟು ಕೊಡ್ಬೇಕಂತ ವಿಡಿಯೋದಲ್ಲಿ ಕಮೆಂಟ್ ಮಾಡ್ರಿ, ಕಾಂಟ್ಯಾಕ್ಟ್ ನಂಬರ್ ಕಳಿಸ್ರಿ. ರೈತರ ನಮ್ಮ ಹುಡುಗರು ಕೇಳ್ತಾ ಇದ್ದೀನಿ, ನಮ್ಮ ಹುಡುಗರೆಲ್ಲ ಗೋವಾಗ ಟ್ರಿಪ್ ಹೋಗಾನೆ ಅಂತ ರೆಡಿ ಆಗವ್ರೆ. ಬರೋರು 10ನೇ ತಾರೀಕು ಒಳಗಡೆ ಹೆಸರುಗಳು ಬರ್ಸ್ಬೇಕು. ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ವಿಡಿಯೋ ಬೆಳ್ಳುಳ್ಳಿ 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 ನಾಲ್ಕು ಪದ ಪಡೆದ ನೀವು ಬರ್ತಾನಂತ. ಇದು ಮೊಮ್ಮದ ಇದ್ರೆ ನೋಡ್ರಿ, ಈ ತಿನ್ನೋ ಗುರೋ ನೋಡು. ಇದ್ರೆ ನೋಡ್ರಿ ಹೆಂಗಿದೆ ಇದು ಬಿಸಿ. ಬಿಸಿಲೇ ಕೋಳಿ ಪೂರ್ತಿ ಒಳ್ಳೆ ಕೊಬ್ಬು. ಸ್ನೇಹಿತರೆ, ನಮ್ಮ ರಘು ಒಳ್ಳೆ ರೆಸಿಪಿ ಮಾಡವನೆ, ಟರ್ಕಿ ಕೋಳಿಯಲ್ಲಿ ಕಬಾಬ್ ಮಾಡಿಬಿಟ್ಟವನೆ. ಒಳಗಡೆ ಬೇಯಿಸ್ಕೊಂಡು ಎತ್ಕೊಂಡು ಬಂದು ಹಾಕಿದ್ರೆ ಸರೋಯ್ತು, ಇಲ್ಲಾಂದ್ರೆ ನೀವು ನಾಳೆವರೆಗೂ ಬೇಯಿಸ್ಕೊಂಡಿರ್ಬೇಕಾಗಿತ್ತು. ಸ್ನೇಹಿತರೆ, ಟರ್ಕಿ ಕೋಳಿ ಕಬಾಬ್ ರೆಡಿ ಆಗೈತೆ. ಏನು ಇದ್ರ ಮೂಳೆ ಮಾತ್ರ ಒಳ್ಳೆ ಕುರಿದಿದ್ದಂಗೆ ಐತೆ, ಹೋಗಿ ನೋಡು ಟೇಸ್ಟ್ ಮಾಡೋಣ. ಹೆಣ್ಣದ ಗಂಡದ ಇದು ಗಂಡು ರಾಜ ಹುಲಿ ಮಂಡ್ಯದ ಗಂಡು ರಾಜ ಹುಲಿ. ಬರೀ ತುಂಬಾ ಚೆನ್ನಾಗಿದ್ಯಾ? ಏನ್ ಬರೀ ಕಾಲುಗಳ ತಿಂತೀಯ? ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಟರ್ಕಿ ಕೋಳಿ ಕಬಾಬು, ದಯವಿಟ್ಟು ಮಾಡ್ಕೊಂಡು ತಿಂದ್ರಿ. ಕೋಳಿ ದೊಡ್ಡದಲ್ಲ, ತರಕ್ಕಾಗಲ್ಲ ಒಬ್ರು ಇಬ್ರು ಇರೋರು. ಈ ಮಟನ್ ಸಿಗಲ್ಲಲ್ಲ ಕೆ ಜಿ ಲೆಕ್ಕ, ಕೋಳಿ ಸಿಕ್ಕಂಗೆ ಕೋಳಿನೇ ತರಬೇಕು. ನಾವು ವಾರಕ್ಕೊಂದೊಂದು ವಿಡಿಯೋ ಹಾಕ್ತಾ ಇರ್ತೀವಿ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನೆಲ್ನ ನೋಡಿ ಅಂತ ಕೇಳ್ಕೊಳ್ತೀವಿ. ನಾವು ನಮ್ಮ ಸತೀಶ್ ಅವ್ರು ರಿವ್ಯೂ ಕೊಡ್ತಾರೆ. ಹೇಳ ಮಗ, ಸಡ್ದಾಗ ತಟ್ಟೆ ಮಾತ್ರ ದೊಡ್ಡ ಕೊಟ್ಟವ್ರೆ. ಅಂದರೆ ಕೋಳಿ ಸ್ಟಾರ್ಟಿಂಗ್ ನೋಡ್ಬಿಟ್ಟು ಏನಪ್ಪ ಈ ಕೋಳಿ ಅಂದ್ಕೊಂಡೆ. ಎಷ್ಟು ಮಾತ್ರ ತಕ್ಕದಾಗುತ್ತೆ, ನಮ್ಮಗೂ ಚೆನ್ನಾಗಿ ಮಾಡೋದು. ತಲೆಗೆಲ್ಲ ಒಗ್ಗರಣೆಗೆ ಒಗ್ಗರಣೆ ಹಾಕ್ಕೊಂಡಿದ್ದೆ, ಸೂಪರ್ ಆಗಿತ್ತು. ಮೊಬೈಲ್ ಮತ್ತು ನಿತಿನ, ಹಾಂ ಎಲ್ಲಿ ತಂದಿದ್ದೆ ಇದು ಕೋಳಿ? ಇದು ಕೋಲಾರಲ್ಲಿ ನಮ್ಮ ಸ್ನೇಹಿತರೊಬ್ರು ಕೊಟ್ಟಿದ್ದಪ್ಪ. ಹ್ಞೂ ಹ್ಞೂ, ಗಿಫ್ಟ್. ಬರ್ತಾರೆ ಹುಡುಗರ ಕೊಟ್ಟಾರ ನೋಡಿ. ಅಂದ್ರೆ ಜಾಸ್ತಿ ಕೊಟ್ಟಿದ್ರು, ಒಂದ್ ಇಲ್ಲಿ ಪ್ರೀತಿಯಿಂದ ಕೊಟ್ಟರು. ಅದು ಎಷ್ಟು ಪ್ರೀತಿ ಐತೆ ನೋಡೋಣ ಅಂತ ಕೊಡ್ತೀನಿ.
ಇವತ್ತು ಟರ್ಕಿ ಕೋಳಿಯಲ್ಲಿ ಕಬಾಬ್ ಮಾಡಿದ್ದಾರೆ. ಒಂಥರ ವೆರೈಟಿ ಆಗಿದೆ, ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಈ ವೆದರ್ಗೂ ಅದಕ್ಕೂ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ. ಚಿಕನ್ ತಿಂತಾರ ಥರ ಫೀಲೇ ಇಲ್ಲ, ಮಟನ್ ಥರ ಇದೆ. ಅವ್ರ ಫ್ರೆಂಡ್ ಬರ್ತಡೆಗೆ ಗಿಫ್ಟ್ ಕೊಟ್ಟಿದ್ದಂತೆ, ನಮ್ಮ ಬರ್ತಡೆಗೆ ಎಲ್ಲ ಗಿಫ್ಟ್ ಕೊಟ್ಟಿದ್ದು. ಅವ್ರ ಫಾರ್ಮ್ ನೋಡಕ್ ಹೋಗಿದ್ದೆ, ಬರ್ತಡೆಗೆ ಯಾರು ಕೊಡಿ ಗಿಫ್ಟ್ ಬರ್ತಾರೆ. ಕೋಲಾರಲ್ಲಿ ನನ್ನ ಫ್ರೆಂಡ್ ಒಬ್ಬ, ಅವರು ತೋಟದಲ್ಲಿ ತುಂಬ ಮೇಯಿಸ್ತಾರೆ ಇದನ್ನ, ನೋಡಕ್ ಹೋಗಿದ್ದೆ. ಅವಾಗ ಒಂದು 4 ಕೊಟ್ಟು ನನ್ನ ತೋಟದಲ್ಲಿ ಮೇಯಿಸು ಅಂತ. ಚೆನ್ನಾಗಿದೆ, ಇದೊಂಥರ ಚಿಕನ್ ತಿನ್ನೋ ಥರ ಫೀಲೇ ಇಲ್ಲ. ಕುರಿ ಮಟನ್ ಹೂವಣ್ಣು ಫ್ರೈ ಮಾಡ್ಕೊಂಡು ತಿಂದಂಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಚಳಿಗೆ ಈ ಮಳೆಗಂತೂ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪೀಸ್ ಆಗ್ಬಿಟ್ಟೈತೆ, ಬೇರೆ ಕೊಡಿ ಕೇಳಿ ಸ್ಕಿನ್ನ. ಕಾಲು ತಿಂತಿದ್ದೀನಿ, ಸಕ್ಕದಾಗಿದೆ ಕಾಲು ಟೇಸ್ಟ್ ಮಾತ್ರ. ಇದು ಯಾವಾಗ ಎಲ್ಲ ತಿಂದಾಗ ಎಲ್ಲ ಫ್ಯಾಮಿಲಿ ಎಲ್ಲ ಎಲ್ಲ ಸೇರ್ಕೊಂಡಾಗ ಚೆನ್ನಾಗಿ ದೊಡ್ಡದಾಗ ತೊಗೊಂಬಂತೀವಿ. ಹಾಂ ಸರ್, ಬಾಬಾಯ್.